ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅಥವಾ ನಿಮಗೆ ಹೆಣ್ಣು ಮಗು ಜನಿಸಿದ್ರೆ ನಿಮಗೆ ಕೇಂದ್ರ ಸರ್ಕಾರದ ಈ ಯೋಜನೆ ಮೂಲಕ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರ ಮದುವೆಗೆ ಅವರ ಎಜುಕೇಶನ್ ಗೆ ಅಂತ ತಂದೆ ತಾಯಿಗಳು ಬಹಳಷ್ಟು ಹಣವನ್ನ ತೆಗೆದಿಡುತ್ತಾರೆ ಸೊ ಆ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ನಿಮ್ಮ ಹೆಣ್ಣು ಮಗುವಿನ ಎಜುಕೇಶನ್ಗೆ ಹಣ ಜೊತೆಗೆ ನಿಮ್ಮ ಹೆಣ್ಣು ಮಗುವಿನ ಮದುವೆ ಸಂದರ್ಭದಲ್ಲಿ ಹದ್ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇನ್ನು ಹೆಣ್ಣು ಮಗುವಿನ ತಂದೆ ಏನಾದರೂ ತೀರ್ಕೊಂಡ್ರೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಇನ್ನು ಅದ್ರ ಜೊತೆಗೆ ಹೆಣ್ಣು ಮಗುವಿಗೆ ಇಪ್ಪತ್ತಾರು ವರ್ಷದ ನಂತರ ತಿಂಗಳ ಪ್ರತಿ ತಿಂಗಳ ನಲವತ್ತೈದು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯ ಬೆನಿಫಿಟ್ಗಳು ಬಹಳಷ್ಟು ಇವೆ ಹಾಗಾದ್ರೆ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸ್ಬೇಕು ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ ಸಂಪೂರ್ಣದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಹೊಸ ಯೋಜನೆ ಇದಾಗಿದ್ದು ಇದು ಮನೆಯಲ್ಲಿ ಇರುವಂತಹ ಹೆಣ್ಣು ಮಗುವಿಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ ಸ್ನೇಹಿತರೆ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿತಪ್ಪ ಅಂತಂದ್ರೆ ಎಜುಕೇಶನ್ಗೆ ಹಾಗೂ ಮದುವೆಗೆ ಅಂತೇಳಿ ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ ಸೊ ಅಂತವರಿಗಾಗಿ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಯಾವುದಪ್ಪ ಅಂತಂದ್ರೆ ಎಲ್ ಐ ಸಿ ಕನ್ಯಾದಾನ್ ಯೋಜನೆ ಅಂತ ಇದು ಏನು ಭಾರತೀಯ ಜೀವ ವಿಮಾ ನಿಗಮ ಏನಿದೆ ಅದರೊಂದಿಗೆ ಟೈಅಪ್ ಆಗಿ ಈ ಒಂದು ಎಲ್ ಐ ಸಿ ಕನ್ಯಾದಾನ್ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಒಂದು ಯೋಜನೆಯಲ್ಲಿ ನೀವು ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಕೇವಲ ಎಪ್ಪತ್ತೈದು ರೂಪಾಯಿ ಒಂದು ದಿನಕ್ಕೆ ಹಣವನ್ನ ಕಟ್ಟಿದ್ರೆ ಸಾಕು ನಿಮ್ಮ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಹಣ ಜೊತೆಗೆ ಮದುವೆ ಏನು ಹೆಣ್ಣು ಮಗುವಿನ ಮದುವೆ ಸಂದರ್ಭದಲ್ಲಿ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಜೊತೆಗೆ ಮಗುವಿನ ತಂದೆ ಏನಾದರೂ ತೀರ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿ ಮತ್ತೆ ಮಗುವಿನ ತಂದೆಗೆ ಏನಾದರೂ ಆಕಸ್ಮಿಕ ಸಾವು ಆಯ್ತಪ್ಪ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಇನ್ನು ಹೆಣ್ಣು ಮಗುವಿಗೆ ಮದುವೆ ಆದ ನಂತರ ಇಪ್ಪತ್ತಾರು ವರ್ಷ ಆದ ನಂತರ ಪ್ರತಿ ತಿಂಗಳ ನಲವತ್ತೈದು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತೆ ಜೊತೆಗೆ ಎಲ್ ಐ ಸಿ ಕನ್ಯಾದಾನ್ ಯೋಜನೆ ಒಂದು ಕೋಟಿ ರೂಪಾಯಿ ಹಣವನ್ನ ಕವರೇಜ್ ರೂಪದಲ್ಲಿ ಇರುತ್ತೆ ನಿಮಗೆ ಅಂದ್ರೆ ಕವರೇಜ್ ಒಂದು ಕೋಟಿ ಇರುತ್ತೆ ಸೊ ಅದಕ್ಕಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ನಿಮಗೆ ಏನಾದ್ರು ಹೆಣ್ಣು ಮಗು ಜನನ ಆಗಿತ್ತಪ್ಪ ಅಂತಂದ್ರೆ ನೀವು ಕೂಡಲೇ ಎಲ್ ಐ ಸಿ ಏನು ಕನ್ಯಾದಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿಯನ್ನು ಸಲ್ಸ್ಬೇಕಾದ್ರೆ ಎಲ್ ಐ ಸಿ ಆಫೀಸ್ ಗಳಿಗೆ ವಿಸಿಟ್ ಕೊಡಬೇಕು ಇದರ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಫುಲ್ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಮಗುವಿನ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ ತಂದೆ ತಾಯಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮಗುವಿನ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ನು ರೇಷನ್ ಕಾರ್ಡ್ ಬೇಕಾಗುತ್ತೆ ಇನ್ನು ತಂದೆ ತಾಯಿಯ ಫೋಟೋ ಮತ್ತೆ ಮಗುವಿನ ಫೋಟೋ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನ ನೀವು ಅಟ್ಯಾಚ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು ಈ ರೀತಿಯಾಗಿ ಏನು ಕೇಂದ್ರ ಸರ್ಕಾರದ ಎಲ್ ಐ ಸಿ ಕನ್ಯಾದಾನ ಯೋಜನೆ ಮೂಲಕ ಅತಿ ಅದ್ಭುತವಾದಂತಹ ಬೆನಿಫಿಟ್ ಗಳನ್ನ ನೀವು ಪಡೆದುಕೊಳ್ಬಹುದು